Hi friends, welcome back to my channel. Yarana nan channel ge subscribe madidira avarellargu dhanyavada helta ivattin recipe enu anta nodana banni. Navellaru hotel alli puri sagu set dosa sagu tinda irtevalva ade riti maneyalle naavu same taste baro hage sagu na madabodu. Ade riti neer dosake saha ee sagu super combination. ಈ ಮಿಕ್ಸ್ಡ್ ವೆಜಿಟೇಬಲ್ ಸಾಗುನ ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಮಾಡ್ಬೋದು. ಚಪಾತಿ, ನೀರು ದೋಸೆ, ಪೂರಿ, ಸೆಟ್ ದೋಸೆ ಈ ರೀತಿಯಾಗಿ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಆಗಿದೆ. ಈ ರೀತಿಯಾಗಿ ನೀವು ಒಂದ್ಸಲ ಮನೆಯಲ್ಲಿ ಸಾಗು ಮಾಡಿದ್ರೆ ನೀವು ಪದೇ ಪದೇ ಇದೇ ರೀತಿ ಸಾಗುನ ಮಾಡ್ಕೊತಾ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ನೀವು ಲಂಚ್ ಬಾಕ್ಸ್ಗೂ ಸಹ ಈ ಸಾಗುವನ್ನು ಇಡ್ಬೋದು ಚಪಾತಿ ಜೊತೆ. ಸೊ ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಈ ಮಿಕ್ಸ್ಡ್ ವೆಜಿಟೇಬಲ್ ಸಾಗುವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಕುಕ್ಕರ್ನ ತೊಗೊಂಡಿದ್ದೀನಿ, ಅದಕ್ಕೆ ನಿಮಗೆ ಇಷ್ಟವಾದ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನಾನು ಒಂದು ನವಿಲುಕೋಸು, ಹಾಗೆ ಒಂದು 8-9 ಬೀನ್ಸ್, ಹಾಗೆ ಫ್ರೋಝನ್ ಬಟಾಣಿ ಹಾಕಿದ್ದೀನಿ, ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಒಂದೊಂದಾಗಿ ಹಾಕಿ ಅದ್ರ ತರಕಾರಿ ಎಲ್ಲ ಮುಳುಗೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಬೇಕಾದರೂ ಹಾಕ್ಕೋಬೋದು. ಕುಕ್ಕರ್ ಕ್ಲೋಸ್ ಮಾಡಿ ಅದು ಬೇಯೋಷ್ಟು ವಿಷಲ್ ಹೊಡೆಸ್ಕೊಳ್ಳೋಣ. ತರಕಾರಿ ಎಲ್ಲ ಬೇಯಷ್ಟರಲ್ಲೇ ನಾವು ಇದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೋಬೋದು. ನೋಡಿ, ತರಕಾರಿ ಎಲ್ಲ ಈ ರೀತಿಯಾಗಿ ಬೆಂದಿದೆ. ಈಗ ನಾವು ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ, ಹಾಗೆ 2-3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, 1.5 ಇಂಚಷ್ಟು ಶುಂಠಿ ತೊಗೊತಾ ಇದ್ದೀನಿ, 1.75 ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ, ಹಾಗೆ ಹಸಿಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 3 ಹಸಿಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ, ಹಾಗೆ ಹುರುಗಡಲೆಯನ್ನು 3 ಟೀಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಚಕ್ಕೆ 1 ಇಂಚಷ್ಟು ಹಾಕ್ಕೊತಾ ಇದ್ದೀನಿ, ಹಾಗೆ ಕಾಳುಮೆಣಸು 1-6 ಹಾಕ್ಕೊತಾ ಇದ್ದೀನಿ, ಲವಂಗ 1-4, ಹಾಗೆ ಗೋಡಂಬಿ 1-8-10 ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ಈ ರೀತಿ ಸಣ್ಣದಾಗಿ ಪೇಸ್ಟ್ ಆಗಬೇಕದು. ಈ ರೀತಿ ರುಬ್ಕೊಂಡಾದಮೇಲೆ ಈ ಮಸಾಲವನ್ನು ಬೆಂದಿರೋ ತರಕಾರಿಗೆ ಹಾಕ್ಕೊಳ್ಳೋಣ. ನೀವು ಅದೇ ಕುಕ್ಕರಾದರೂ ಯೂಸ್ ಮಾಡ್ಬೋದು, ಅಥವಾ ಬೇರೆ ಪಾತ್ರೆಗಾದರೂ ಶಿಫ್ಟ್ ಮಾಡ್ಕೋಬೋದು. ನಾನಿಲ್ಲಿ ಅದೇ ಕುಕ್ಕರ್ಗೆ ರುಬ್ಬಿರೋಂತಹ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಮಗೆ ಆ ಸಾಗು ಘಮ ಬರೋಕ್ಕೆ ಶುರುವಾಗಿರುತ್ತೆ. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಕೈಯಾಡಿಸ್ಬಿಟ್ಟು ಇದನ್ನು ಕುದಲಿಕ್ಕೆ ಇಟ್ಬಿಟ್ಟು ಇದಕ್ಕೆ ನಾವಿವಾಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ, ಹಾಗೆ ಸಾಸಿವೆ 1 ಟೀಸ್ಪೂನಷ್ಟು, ಹಾಗೆ ಜೀರಿಗೆ 1 ಟೀಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಹಾಗೆ ಇಲ್ಲಿ ನಾನು ಉದ್ದಿನ ಬೇಳೆಯನ್ನು 1-2 ಟೀಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಕರಿಬೇವಿನ ಸೊಪ್ಪು 1-10-12 ಎಲೆಯನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಈರುಳ್ಳಿ ಬೇಕಂದರೆ ಈರುಳ್ಳಿಯನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ಒಗ್ಗರಣೆ ಇವಾಗ ರೆಡಿಯಾಗಿದೆ. ಇದನ್ನು ನಾವು 1-2-3 ನಿಮಿಷಗಳ ಕಾಲ ಕುದಿತಾ ಇರೋ ಸಾಗುವಿಗೆ ಹಾಕೋಣ. ಆಹಾ, ನೋಡಿ, ಈ ರೀತಿಯಾಗಿ ಮೇಲೆ ಒಗ್ಗರಣೆ ಹಾಕಿ ಮಾಡೋ ಮಜಾನೇ ಬೇರೆ ಅದು. ಆಹಾ, ಸಾಗು ಒಳ್ಳೆ ಘಮ ಘಮ ಅಂತಿದೆ. ಮನೆ ತುಂಬ ಈ ಸಾಗುದೇ ಘಮ ತುಂಬಿಕೊಂಡಿದೆ. ನೀವು ಈ ಸಾಗುವನ್ನು ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಬೋದು. ಯಾಕಂದರೆ ತರಕಾರಿಗಳನ್ನೆಲ್ಲ ಈ ರೀತಿಯಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಮಸಾಲೆ ರುಬ್ಬಿ ಹಾಕೋದು ಅಷ್ಟೇ. ಎಷ್ಟು ಈಸಿ ಇದೆ ಅಲ್ವಾ ಈ ಸಾಗು ಮಾಡೋದು. ನಿಮ್ಮ ಮನೆಗೆ ಎಷ್ಟೇ ಜನ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಬಂದ್ರೂ ನೀವು ತುಂಬ ಸುಲಭವಾಗಿ ಹಾಗೆ ಬೇಗನೂ ಈ ಸಾಗುವನ್ನು ಮಾಡ್ಬೋದು. ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಲಂಚ್ ಬಾಕ್ಸ್ಗೂ ಸಹ ಇದನ್ನು ಇಡ್ಬೋದು. ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿರೋ ಮಿಕ್ಸ್ಡ್ ವೆಜಿಟೇಬಲ್ ಸಾಗು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.